ವೀಕ್ಷಕರೇ ಅಮೋಗ್ವಾರ್ತೆಗೆ ಸ್ವಾಗತ. ನಾನು ಭೂಮಿಕಾ ಗಾಂಧಿ. ಈ ಹೊತ್ತಿನ ಅಪ್ಡೇಟ್ಸ್. ತುಮಕೂರಿನ ಕ್ಯಾತ್ಸಂದ್ರದಿಂದ ಸಿದ್ಧಗಂಗಾ ಮಠಕ್ಕೆ ಹೋಗುವ ರಸ್ತೆಯಲ್ಲಿ ಕಳೆದ 2.5 ವರ್ಷಗಳಿಂದ ರೈಲ್ವೆ ಕೆಳಸೇತುವೆ ಮತ್ತು ಮೇಲ್ಸೇತುವೆ ಯಾವುದು ಆಗದೇ ಇರುವುದಕ್ಕೆ ನಾಗರಿಕರು ಕೇಂದ್ರ ಮತ್ತು ರಾಜ್ಯ ಸರ್ಕಾರಕ್ಕೆ ಹಿಡಿಶಾಪ ಹಾಕುತ್ತಿದ್ದಾರೆ. ಕಾಮಗಾರಿಗಳನ್ನು ತ್ವರಿತವಾಗಿ ಮುಗಿಸದಿದ್ದರೆ ಕ್ಯಾತ್ಸಂದ್ರದ ನಾಗರಿಕರ ಜೊತೆ ಉಗ್ರ ಪ್ರತಿಭಟನೆ ನಡೆಸುವ ಜೊತೆಗೆ ಕ್ಯಾತ್ಸಂದ್ರ ಬಂದ್ ಮಾಡುವುದಾಗಿ ಅಂಬೇಡ್ಕರ್ ಯುವಸೇನೆ ಎಚ್ಚರಿಕೆ ನೀಡಿದೆ. ರೈಲ್ವೆ ಕೆಳಸೇತುವೆ ಕಾಮಗಾರಿಯನ್ನು ಪೂರ್ಣವಾಗಿ ಮುಗಿಸದೆ ಅರ್ಧಂಬರ್ಧ ಕಾಮಗಾರಿಯನ್ನು ಮಾಡಿರುವುದೇ ನಾಗರಿಕರ ಆಕ್ರೋಶಕ್ಕೆ ಕಾರಣವಾಗಿದೆ. ರೈಲ್ವೆ ಅಂಡರ್ಪಾಸ್ ಈಜು ಕೊಳದಂತೆ ನೀರು ನಿಂತಿದ್ದು ಮಳೆ ಬಂದರೆ ಈ ಅಂಡರ್ಪಾಸ್ ನೀರಿನಿಂದ ತುಂಬಿ ಹೋಗುವುದರಿಂದ ಓಡಾಟ ಸಹ ಸಂಪೂರ್ಣವಾಗಿ ಸ್ಥಗಿತಗೊಂಡಿದೆ. ಈ ಅಂಡರ್ಪಾಸ್ನಲ್ಲಿ ಹಸು ಕರುಗಳು ಸಿಕ್ಕಿ ಸಾವನ್ನಪ್ಪಿರುವ ನಿದರ್ಶನಗಳು ಸಾಕಷ್ಟಿವೆ. ಮಠದ ಕಡೆಯಿಂದ ಕ್ಯಾತ್ಸಂದ್ರ ಕಡೆಗೆ ಹೋಗಲು ಮಠದ ವಿದ್ಯಾರ್ಥಿಗಳು ಸಾವಿರಾರು ಭಕ್ತರು ಹರಸಾಹಸ ಪಡಬೇಕಾದಂತಹ ಸ್ಥಿತಿ ಉಂಟಾಗಿದೆ. ಇದರ ಬಗ್ಗೆ ಇದು ಒಂದು ಒಳ್ಳೆ ಈಜುಕೊಳ ತಯಾರು ಮಾಡಿದ್ದಾರೆ. ಈಜಾಡ್ಬೋದು, ಪ್ರಾಣಿ ಪಕ್ಷಿಗೆ ನೀರು ಕುಡಿಯೋಕ್ಕೂ ಅನುಕೂಲ ಆಗ್ತದ್ದು, ಸೊಳ್ಳೆ ಕಡಿಸ್ಕೋಬೋದು, ದದ್ದು ಬರ್ತವೆ. ಸಮಸ್ಯೆ ಅಂದರೆ ಓಡಾಡೋರಿಗೆ ದಾರಿ ಇಲ್ಲ. ಈಗ ರೈಲ್ವೆ ಗೇಟ್ ಎರಡು ಮಾಡಿದ್ದಾರೆ, ಅದು ಓವರ್ ಬ್ರಿಡ್ಜ್ ಆಗುತ್ತೆ, ಇದು ಅಂಡರ್ ಬ್ರಿಡ್ಜ್ ಕೆಳಗಡೆ, ಅದು ಮೇಲ್ಗಡೆ, ಯಾವುದೂ ಆಗಿಲ್ಲ. ಈಗ 2.5 ವರ್ಷದಿಂದ ಹೀಗೆ ಅನುಭವಿಸ್ತೀವಿ. ಮೊದಲು ಅವರು ಜಾಗ ತಗೊಂಬಿಟ್ಟು ಸೈಟ್ ಪ್ಲಾನ್ ಮಾಡಿಬಿಟ್ಟು ಮೊದಲು ಆಕ್ವೇಷನ್ ಮಾಡಿಬಿಟ್ಟು ಅವರು ಕೆಲಸ ಹಿಡಿಬೇಕಾಯ್ತು. ಆಮೇಲೆ ಟೆಂಡ್ರೂ ಕರಿಬಾರ್ದಾಯ್ತು, ಅವರು ಎಲ್ಲ ಸೈಟ್ ಇಂಗ್ಲಿಸ್ಬಿಟ್ಟು ಆಮೇಲೆ ಟೆಂಡ್ರ್ ಕರೆದು ಅವರು ಇದು ಮಾಡಬೇಕಾಯ್ತು. ಇಂಜಿನಿಯರು ಸರಿಯಾಗಿ ಪ್ಲಾನ್ ಮಾಡಿ ಮಾಡಿಲ್ಲ. ಅದರಿಂದ ಜನಗಳಿಗೆ ಸಾರ್ ಎರಡು ವರ್ಷದಿಂದ ನಾವು ತುಂಬ ಅನಾನುಕೂಲ ಆಗ್ತಾಯಿದೆ. ನಮಗೆ ಆದಷ್ಟು ಬೇಗ ನಮಗೆ ಇದನ್ನು ರೋಡ್ನ ನಮಗೆ ಮಾಡಿಕೊಡ್ಬೇಕು ಅಂತ ನಾವು ಕೇಳ್ಕೊಂತೀವಿ. ಇನ್ನು ಸಿದ್ಧಗಂಗಾ ಮಠದಲ್ಲಿ ನಡೆಯುವ ಕಾರ್ಯಕ್ರಮಗಳಿಗೆ ಕೇಂದ್ರ ರಾಜ್ಯ ಸರ್ಕಾರದ ಸಚಿವರುಗಳು ಬಂದು ಹೋಗುತ್ತಿದ್ದರೂ ಯಾವುದೇ ಪ್ರಯೋಜನವಾಗಿಲ್ಲ. ರೈಲ್ವೆ ಅಂಡರ್ಪಾಸ್ ಸ್ಥಿತಿಯನ್ನ ಕೇಳುವವರು ಯಾರೂ ಇಲ್ಲದಂತಾಗಿದೆ. ಸಂಸದರು, ಶಾಸಕರು, ಜಿಲ್ಲಾಡಳಿತವಾಗಲಿ ಒಮ್ಮೆ ಸಹ ಇತ್ತ ಕಡೆ ತಿರುಗಿ ನೋಡಿಲ್ಲವೆಂದು ಮಹಿಳೆಯರು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ನಾನು ಪದ್ಮಾಕ್ಷಿ ಅಂತ, ಕ್ಯಾತ್ಸಂದ್ರದಿಂದ. ಸರ್, ಇಲ್ಲಿ ಅಂಡರ್ಪಾಸ್ ಮಾಡ್ತೀವಿ ಅಂತ ಶುರು ಮಾಡಿ 2.5 ವರ್ಷ ಆಯಿತು. ಇದರಿಂದ ಎಷ್ಟು ಜನಕ್ಕೆ ತೊಂದರೆ ಆಗ್ತಿದೆ ಅಂದರೆ, ಮಕ್ಕಳು ಸ್ಕೂಲ್ಗೆ ಟೈಮ್ ಸರಿಯಾಗಿ ಹೋಗೋಕ್ಕಾಗ್ತಿಲ್ಲ, ಆಫೀಸ್ಗಳಿಗೆ ಕೆಲಸಕ್ಕೆ ಹೋಗೋರೆಲ್ಲ ಹೋಗೋಕ್ಕಾಗ್ತಿಲ್ಲ. ಒಳ್ಳೆ ಸ್ವಿಮ್ಮಿಂಗ್ ಫೂಲ್ ಥರ ಮಾಡಿ ಬಿಟ್ಬಿಟ್ಟಿದ್ದಾರೆ, ಯಾರಿಗೂ ಏನು ಒಂಚೂರು ಅನುಕೂಲ ಆಗ್ತಿಲ್ಲ. ಸುಮ್ಮನೆ ಮಾಡ್ತೀವಿ ಮಾಡ್ತೀವಿ ಅಂತ ಮಾಡ್ತಿದ್ದಾರೆ, ತುಂಬ ತೊಂದರೆ ಆಗ್ತಿದೆ. ಅಲ್ಲಿ ರೈಲ್ವೆ ಗೇಟ್ ಹತ್ರ ನೋಡಿದ್ರೆ ಎಲ್ಲ ಕಂಬಗಳು ಅಡ್ಡ ಹಾಕಿದ್ದಾರೆ, ಅಲ್ಲಿ ಏನು ಓಡಾಡೋದಕ್ಕೆ ಆಗೋದಿಲ್ಲ. ಎಷ್ಟೋ ಮಕ್ಕಳು ವಯಸ್ಸಾದವರೆಲ್ಲ ಬಿದ್ದು ಬಂದಿದ್ದಾರೆ. ಭಕ್ತಾದಿಗಳಂತೂ ತುಂಬ ತೊಂದರೆ ಆಗ್ತಿದೆ. ಏನು ಮಠದ್ದು ಅಲಂಕಾರನೇ ಕೆಡಿಸ್ಬಿಟ್ರು ಸರ್ ಇಲ್ಲಿ. ಏನಂದರೆ ಇದು ರೈಲ್ವೆ ರಸ್ತೆ, ಹಾಗೆ ಮಠದ ರಸ್ತೆ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ. ಯಾಕಂದರೆ ಇವಾಗ ಸುಮಾರು ಸತಿ ನಾವು ಮಾತಾಡಿದ್ದೀವಿ, ಈಗೇನು ಮಾತಾಡಬೇಕನ್ನೋದೇ ನಮ್ಗೆ ಉದ್ದೇಶ ಇಲ್ಲ. ಯಾಕಂದರೆ ನಮಗೂ ಬೇಜಾರಾಗಿಬಿಟ್ಟಿದೆ ಇಲ್ಲಿ. ನಮಗೇನು ಇವಾಗ ನಮಗೆ ಒಳ್ಳೆ ದಾರಿನೇ ಬೇಕಂತ ನಾವು ಕೇಳಿರಲಿಲ್ಲ. ಹೆಂಗೋ ಗೇಟ್ ಇತ್ತು, ಗೇಟಿಂದ ಹೋಗ್ತಾ ಇದ್ವಿ ಬರ್ತಿದ್ವಿ. ಆ ಗೇಟ್ ತೆಗೆದ ಮೇಲೆ ಆ ಗೇಟಿನ ಪರಿಸ್ಥಿತಿ ಥರ ಬೇರೆ ಹತ್ತು ಮಾಡಬೇಕಾಗಿತ್ತು. ಬೇರೆ ಕಡೆ ಹೋಗೋದು ಬರೋದು ಮಾಡಿಬಿಟ್ಟು ಇವರು ಇಲ್ಲಿ ಫ್ಲೈಓವರು ಅಂಡರ್ ಪಾಸ್ ಮಾಡಬೇಕಾಗಿತ್ತು. ಇಲ್ಲೇನಾಗೋಯ್ತು ಅಂದರೆ ಇಲ್ಲಿ ಜಾಗ ಇತ್ತು, ಫಸ್ಟ್ ಇಲ್ಲಿ ತೆಗೆದ್ರಲ್ವ, ಅಲ್ಲಿ ನೀವು ಯಾಕೆ ಇಲ್ಲಿಂದ ಅಷ್ಟು ದೂರ, ಇದೆಷ್ಟು ಮೀಟ್ರ್ ಇದೆ ನನಗೆ ಗೊತ್ತಿಲ್ಲ, ಅಷ್ಟು ಜಾಗ ತೆಗೆದಿದ್ದೇನು ಅಲ್ಲಿಂದ ಮತ್ತೆ ಇನ್ನು ಮುಂದಕ್ಕೆ ಅಂಡರ್ ಪಾಸು ಅದು ಫುಲ್ ಕ್ಲಿಯರ್ ಯಾಕೆ ಮಾಡಲಿಲ್ಲ. ಒಬ್ಬ ಇಂಜಿನಿಯರ್ ಆಗಿ ಇಷ್ಟನ್ನ ಅಳತೆ ಮಾಡಿದ್ದೇನು, ಅಲ್ಲಿಂದ ಅಳತೆ ಮಾಡಿದ್ದೇನು, ಅಳತೆ ಮಾಡಿದ್ದಾರೆ, ಅವ್ರಿಗೆ ವ್ಯವಸ್ಥೆ ಏನು ಕೊಟ್ಟಿಲ್ಲ ಅಂತ ಆ ಜನ ಹೇಳ್ತಾರೆ. ಇವರು ಮಾಡಿದ್ಮೇಲೆ ಇಲ್ಲೂ ಮಾಡಬಾರ್ದಾಗಿತ್ತು. ಹೌದು, ಅಂಡರ್ಪಾಸ್ನಲ್ಲಿ ನಿಂತಿರುವ ನೀರಿನಿಂದ ಸೊಳ್ಳೆಗಳು ಉತ್ಪತ್ತಿಯಾಗಿ ಮತ್ತಷ್ಟು ರೋಗಕ್ಕೆ ಕಾರಣವಾಗುತ್ತಿದೆ. ಕಸ ಕಡ್ಡಿಗಳು ನೀರಿನಲ್ಲಿ ತೇಲುತ್ತಿದ್ದು ಕಲ್ಮಶಗಳೇ ತುಂಬಿ ಹೋಗಿದೆ ಎಂದು ಮಹಿಳೆಯರು ಹೇಳಿದ್ದಾರೆ. ಇನ್ನು ರೈಲ್ವೆ ಅಂಡರ್ಪಾಸ್ ಕಾಮಗಾರಿ ಮೊದಲು ಮುಗಿಸಿ ಆನಂತರ ಮೇಲ್ಸೇತುವೆ ಕಾಮಗಾರಿ ಆರಂಭಿಸಬಹುದಿತ್ತು, ಆದರೆ ಎರಡೂ ಅಪೂರ್ಣವಾಗಿ ಜನರ ಕಷ್ಟ ಹೇಳತೀರದಾಗಿದೆ. ಈ ಎರಡೂ ಕಾಮಗಾರಿಗಳನ್ನು ತ್ವರಿತವಾಗಿ ಮುಗಿಸಬೇಕು, ಇಲ್ಲದಿದ್ದರೆ ಕ್ಯಾತ್ಸಂದ್ರ ನಾಗರಿಕರ ಸಹಕಾರದೊಂದಿಗೆ ಕ್ಯಾತ್ಸಂದ್ರ ಬಂದ್ ಮಾಡುವ ಮೂಲಕ ಸರ್ಕಾರದ ಗಮನ ಸೆಳೆಯುವುದಾಗಿ ಅಂಬೇಡ್ಕರ್ ಯುವಸೇನೆ ಅಧ್ಯಕ್ಷ ಕ್ಯಾತ್ಸಂದ್ರ ಗಣೇಶ್ ಎಚ್ಚರಿಸಿದ್ದಾರೆ.
ತುಮಕೂರಿನ ಸಿದ್ಧಗಂಗಾ ಮಠ ರಸ್ತೆ ಏನಿದೆ ರಸ್ತೆ ಅಂಡರ್ ಪಾಸು ಮತ್ತು ಫ್ಲೈಓವರ್ ಮಾಡ್ತೀನಿ ಅಂತೇಳಿ 3 ವರ್ಷದಿಂದನೂ ಅದು ನೆನೆಗುದಿಗೆ ಬಿದ್ದಿದೆ. ಅಂಡರ್ ಪಾಸು ಅರ್ಧಾಬರ್ಧ ಕೆಲಸ ಮಾಡಿ ಇವತ್ತು ಅಂಡರ್ ಪಾಸು ಯಾವ ಥರ ಆಗಿದೆ ಅಂತಂದರೆ ಮಳೆ ನೀರು ಏನಾದರೂ ಹುಯ್ದ್ರೆ ಅದು ಕೆರೆ ಆಗೋಗ್ಬಿಡುತ್ತೆ. ಸ್ಕೂಲ್ ವಿದ್ಯಾರ್ಥಿಗಳು ಆ ನೀರು ಆ ಅಂಡರ್ ಪಾಸಲ್ಲಿ ಹೋಗ್ಬೇಕಾದ್ರೆ ಮುಳುಗೋಗ್ಬಿಡ್ತಾರೆ. ಇಲ್ಲಿಗೆ ತುಮಕೂರು ಶ್ರೀ ಸಿದ್ಧಗಂಗಾ ಮಠಕ್ಕೆ ಮಾನ್ಯ ಶಾಸಕರಾಗಿರ್ಬೋದು ಮತ್ತು ಸಚಿವರಾಗಿರ್ಬೋದು ಮತ್ತು ಕರ್ನಾಟಕ ಸರ್ಕಾರದ ಎಲ್ಲ ಕೇಂದ್ರ ಸಚಿವರು ರಾಜ್ಯ ಸಚಿವರು ಎಲ್ಲ ಬರ್ತಾ ಇದ್ದಾರೆ. ಬಂದ್ರೂ ಕೂಡ ಒಂದು ಆಶ್ವಾಸನೆ ಕೊಡ್ತಾ ಇದ್ದಾರೆ. ಇದ್ರ ಬಗ್ಗೆ ಸರಿಯಾದ ರೀತಿ ಯಾರೂ ಗಮನ ಹರಿಸ್ತಾ ಇಲ್ಲ. ಇಲ್ಲಿ ಸಾರ್ವಜನಿಕರಿಗೆ ಮತ್ತು ಭಕ್ತಾದಿಗಳಿಗೆ ಮತ್ತು ವಿದ್ಯಾರ್ಥಿಗಳಿಗೆ ಮತ್ತು ಹಸುಗಳಿಗೆ ಮತ್ತು ಪ್ರಾಣಿಗಳಿಗೆಲ್ಲ ತುಂಬ ತೊಂದರೆ ಆಗ್ತಾ ಇದೆ. ಇದ್ರ ಬಗ್ಗೆ ಆದಷ್ಟು ಬೇಗ ಸಂಬಂಧಪಟ್ಟ ಅಧಿಕಾರಿಗಳು ಗಮನ ಹರಿಸ್ತಿಲ್ಲ ಅಂತಂದರೆ ಏನು ಶ್ರೀ ಸಿದ್ಧಗಂಗಾ ಸ್ವಾಮೀಜಿಗಳ ಒಂದು ಆಶೀರ್ವಾದ ತಗೊಂಡು ಕ್ಯಾಸ್ ಅಂದ್ರೆ ಬಂದ್ ಮಾಡಿ ಮಠದ ರಸ್ತೆ ಏನಿದೆ ಒಂದು ಬಂದ್ ಮಾಡಿ ಇವತ್ತು ಕ್ಯಾಸ್ ಅಂದ್ರೆ ಬಂದ್ ಮಾಡಿ ಒಂದು ಉಗ್ರ ಹೋರಾಟ ಮಾಡ್ತೀವಿ ಅಂತ ಅಂಬೇಡ್ಕರ್ ಯುವಸೇನೆ ಎಚ್ಚರಿಕೆ ಕೊಡ್ತಾ ಇದೆ. ಕ್ಯಾಮರಾಮ್ಯಾನ್ ಹರೀಶ್ ಜೊತೆ NS ಮಾರುತಿ ಪ್ರಸಾದ್, ಅಮೋಕ್ ಟಿವಿ, ತುಮಕೂರು. ತುಮಕೂರು ನಗರದ ಮಂಡಿಪೇಟೆಯಲ್ಲಿರುವ ವಾಸವಾಂಬ ಹಾಲ್ ಹಿಂಭಾಗದ ರಸ್ತೆಗಳು ತುಂಬಾ ಕಿರಿದಾಗಿದ್ದು ಹಳ್ಳ ದಿನ್ನೆಗಳಿಂದ ಕೂಡಿದೆ. ಈ ಹಿನ್ನೆಲೆ ವಾಹನಗಳು ಸಂಚಾರ ಮಾಡಲು ತೊಂದರೆ ಉಂಟಾಗುತ್ತಿದೆ. ಈ ಕುರಿತಾದ ಒಂದು ವರದಿ ಇಲ್ಲಿದೆ ನೋಡಿ. ಈ ರಸ್ತೆಗಳು ತುಂಬಾ ಕಿರಿದಾಗಿದ್ರೂ ಹಳ್ಳ ದಿಣ್ಣೆಗಳಿಂದ ಕೂಡಿದ್ದು ಈ ರಸ್ತೆಯಲ್ಲಿ ದ್ವಿಚಕ್ರ ವಾಹನಗಳು ಸಂಚರಿಸುತ್ತಾ ಸಾಕಷ್ಟು ಮಂದಿ ಬಿದ್ದು ಗಾಯಗೊಂಡಿರುವ ನಿದರ್ಶನಗಳು ಇದೆ. ಈ ರಸ್ತೆಯ ಇಕ್ಕಿಲಗಳಲ್ಲಿ ಕಸದ ರಾಶಿ ಜೊತೆಗೆ ಚರಂಡಿಗಳಲ್ಲೂ ನೀರು ಸರಾಗವಾಗಿ ಹರಿಯದೆ ಸೊಳ್ಳೆ ವಾಸಸ್ಥಾನವಾಗಿದೆ. ಮನೆ ಪಕ್ಕದಲ್ಲೇ ಇರುವ ಖಾಲಿ ನಿವೇಶನವು ಕಸದ ರಾಶಿಯಂತೆ ತುಂಬಿ ಹೋಗಿದೆ. ಇದನ್ನು ಸ್ವಚ್ಛಗೊಳಿಸಲು ಯಾರೂ ಬರುತ್ತಿಲ್ಲವೆಂದು ನಾಗರಿಕರು ದೂರಿದ್ದಾರೆ. ನೋಡಿ ಸರ್, ಇಲ್ಲಿ ಈ ರಾಜು ಬಿಡಿಯವ್ರದ್ದು ನಾವು ಎಷ್ಟು ಕಂಪ್ಲೇಂಟ್ ಮಾಡಿದ್ರು ಏನಿಲ್ಲ. ಈ ಮರ ಆಯ್ತು ನೋಡಿ, ಮರದ್ದು ಎಲೆಗಳು ಇದೆಲ್ಲ ಮನೆ ತುಂಬ ಬೀಳ್ತದೆ. ಎಷ್ಟು ಹೇಳಿದ್ರು ಅವ್ರು ಕೇಳ್ತಾ ಇಲ್ಲ. ಹಾಂ, ಇದು ನೋಡಿ, ಈ ಕಸ ನೋಡಿ, ಇಲ್ಲಿ ನೋಡಿ, ಇಲ್ಲಿ ಇಲ್ಲಿ ನೋಡಿ, ಇಲ್ಲಿ ಆಮೇಲೆ ಇಲ್ಲಿ ನೋಡಿ, ಅಲ್ಲಿ ಅಲ್ಲಿ ಇದು ಬಿದ್ದೈತೆ, ಸೊಳ್ಳೆಗಳು ನೀರು ನಿಂತೈತೆ. ಆರೋಗ್ಯ ಅಧಿಕಾರಿಗಳೆಲ್ಲ ಬರ್ತಾರೆ, ಹೋಗ್ತಾರೆ, ನೋಡ್ಕೊಂಡು ಹೋಗ್ತಾರೆ. ಕೊನೆಗೆ ಅದು ಯಾರೂ ತೆಗೆಸ್ತಾ ಇಲ್ಲ. ನಾವು ಎಲ್ರಿಗೂ ಕಂಪ್ಲೇಂಟ್ ಮಾಡಿದ್ವು ನೋಡಿ, ಅವು ರಾಜು ಬಿಡಿಯವರು ಕಂಪ್ಲೇಂಟ್ ಮಾಡಿ ಮಾಡಿ ಸಾಕಾಯಿತು. ಇದುವರೆಗೂ ಅವ್ರು ತೆಗೆದಿಲ್ಲ. ಏನು ಮಾಡೋಣ ಹೇಳಿ? ನಾವು ಸ್ವಂತ ಮನೆ ಆಗಿದ್ದಕ್ಕೆ ಇದ್ದೀವಿ, ಇಲ್ಲದಾದ್ರೆ ನಾವು ಬಾಡಿಗೆ ಆಗಿದ್ರೆ ಹೋಗ್ಬಿಡ್ತಿದ್ದೋ. ಸೊಳ್ಳೆಗಳ ಕಾಟ ಜಾಸ್ತಿ, ನೀವೇ ನೋಡ್ತಾ ಇದ್ದೀರಲ್ಲ. ನಾವು ಹೆಂಗೆ ಇಲ್ಲಿ ವಾಸ ಮಾಡ್ಬೇಕು ನೀವು ಹೇಳಿ? ಕಸದ ರಾಶಿಯಂತೂ ರಸ್ತೆಯಲ್ಲೆಲ್ಲ ಚೆಲ್ಲಾಡುತ್ತಿದ್ದು ಈ ಬಗ್ಗೆ ಪಾಲಿಕೆಯವರು ಗಮನ ಹರಿಸುತ್ತಿಲ್ಲವೆಂದು ಆರೋಪಿಸಿದ್ದಾರೆ. ಈ ಭಾಗದ ಪಾಲಿಕೆ ಸದಸ್ಯರು ಇತ್ತ ಕಡೆ ತಿರುಗಿ ಸಹ ನೋಡಿಲ್ಲ. ರಸ್ತೆ ಅಭಿವೃದ್ಧಿ ಸಹ ಕೈಗೊಳ್ಳದೆ ನಿರ್ಲಕ್ಷ್ಯ ಮಾಡುತ್ತಿದ್ದಾರೆಂದು ನಾಗರಿಕರು ದೂರಿದ್ದಾರೆ. ಇವರು ಕಾರ್ಪೊರೇಷನ್ ಅವರು ಬರ್ತಾರೆ, ಹೇಳಿದ್ರೆ ತೆಗೆಸ್ತೀವಿ ತೆಗೆಸ್ತೀವಿ ಅಂತಾರೆ, ತೆಗೆಸಲ್ಲ. ಇನ್ಯಾರಿಗಿಲ್ಲ, ಕಾರ್ಪೊರೇಷನ್ ಅವ್ರಿಗೆ ಹೇಳಿದ್ದು. ಆಮೇಲೆ ಸೈಟ್ನವ್ರಿಗೂ ನಾವು ಹೋಗಿ ಅಗ್ಲಗ್ಲ ಹೇಳ್ದು ಅಂತಾರೆ. ಸುಮಾರು ವರ್ಷದಿಂದ ಅವರು ಇದು ಮಾಡಿಲ್ಲ. ಮೊನ್ನೆ ಅಲ್ಲಿ ಪ್ರಭಣ್ಣ ಅವರು ಅವ್ರ ಸೈಟ್ ಅದು, ಸಿ ಆರ್ ಪ್ರಭಣ್ಣ ಅವ್ರದ್ದು. ಅವು ನಾವು ಗಲಾಟೆ ಮಾಡಿ ಆಮೇಲೆ ಕಾರ್ಪೊರೇಷನ್ ಅವರು ಮೇಡಮ್ ಒಬ್ಬರು ಇದ್ದರು, ಅವ್ರ ಹೆಸರು ಆರತಿ, ಏನೇ ಆರತಿ ಇರಬೇಕು. ಅವರೇ ಬಂದು ಹೋಗಿ ಹೇಳಿ ನಾವು ಕಮ್ಮಿ ಎಲ್ಲ ಹೋಗಿ ಗಲಾಟೆ ಮಾಡೋದಕ್ಕೆ ಅವರು ಕಾಂಪೌಂಡ್ ಹಾಕಿಸ್ಕೊಟ್ರು. ನಮ್ಮ ಗೋಡೆಗೆ ಉಚ್ಚೋಯ್ ಅವರು, ಜನ ಇಲ್ಲ, ಅಲ್ಲೇ ಟಾಯ್ಲೆಟ್ಗೆ ಹೋಗೋರು. ಅವಾಗ ನಾವು ಗಲಾಟೆ ಮಾಡಿ ಪ್ರಭಣ್ಣ ಅಂಗಡಿಯವರು ಕಾಂಪೌಂಡ್ ಹಾಕಿಸ್ಕೊಟ್ರು ನಮಗೆ, ನೀವು ನೋಡ್ಕೊಳ್ಳಿ ಅಂತ. ಇನ್ನು ಮಂಡಿಪೇಟೆಯ ಸರ್ಕಲ್ ಬಳಿ ರಸ್ತೆಯೊಂದು ಹಳ್ಳದಂತೆ ಇತ್ತು. ಇದರಲ್ಲಿ ವಾಹನಗಳು ಇಳಿದರೆ ಆಯ ತಪ್ಪಿ ಉರುಳಿ ಬೀಳುವುದು ಗ್ಯಾರಂಟಿ ಎಂಬಂತಾಗಿದೆ. ಇನ್ನು ಪಾಲಿಕೆಯು ತುಂಬಿ ತುಳುಕುತ್ತಿರುವ ಕಸದ ರಾಶಿಯನ್ನು ಸ್ವಚ್ಛಗೊಳಿಸಲು ಮುಂದಾಗುವುದೇ ಎಂಬುದನ್ನು ಕಾದು ನೋಡಬೇಕಿದೆ. ಕ್ಯಾಮರಾಮ್ಯಾನ್ ಅಂಜನ್ ಜೊತೆ NS ಮಾರುತಿ ಪ್ರಸಾದ್. ತುಮಕೂರು ನಗರದ ಮರಳೂರು ಗುಬ್ಬಿ ರಿಂಗ್ ರಸ್ತೆಯಲ್ಲಿರುವ ಹೊನ್ನಸಿರಿ ಮಹೀಂದ್ರಾ ಶೋರೂಮ್ನಿಂದ ಉನ್ನತ ತಂತ್ರಜ್ಞಾನವನ್ನು ಹೊಂದಿರುವ ಹೊಸದಾದ ಮಹೀಂದ್ರಾ ಸ್ಕಾರ್ಪಿಯೋ ಎನ್ ಕಾರನ್ನು ಬಿಡುಗಡೆ ಮಾಡಲಾಯಿತು. ಇದೇ ಸಂದರ್ಭದಲ್ಲಿ ಮಾತನಾಡಿದ ವನಸಿರಿ ಮಹೇಂದ್ರ ಶೋರೂಮ್ನ ಮಿನಿ ಮ್ಯಾನೇಜಿಂಗ್ ಡೈರೆಕ್ಟರ್ ಆದ ಸುನೀಲ್ ಗೌಡ ಮಾತನಾಡಿ, ಹಳೆಯ ಸ್ಕಾರ್ಪಿಯೋ ಹಾಗೂ ಈಗಿರುವ ಹೊಸ ವಿನ್ಯಾಸವನ್ನ ಹೊಂದಿರುವ ಸ್ಕಾರ್ಪಿಯನ್ ತುಂಬಾ ವಿಭಿನ್ನವಾದ ವಿನೂತನವಾದ ಫ್ಯೂಚರ್ ಅನ್ನ ಹೊಂದಿದ್ದು ಈಗಿನ ಜನರೇಷನ್ಗೆ ಹೊಂದುವಂತಹ ಆಪ್ಷನ್ಸ್ ಹೊಂದಿದೆ. ಗ್ರಾಹಕರ ಅಪೇಕ್ಷೆಗೆ ತಕ್ಕಂತೆ ವಿನ್ಯಾಸವನ್ನ ಹೊಂದಿದೆ ಎಂದರು. ಸೊ ಇವತ್ತು ನಮ್ದು ಬಿಗ್ ಡ್ಯಾಡಿ ಸ್ಕಾರ್ಪಿಯೋ ಲಾಂಚ್ ಆಗಿದೆ, ನ್ಯೂ ಸ್ಕಾರ್ಪಿಯೋ.
ಸೊ ಆ ಲಾಂಚ್ಗೆ ನಾವು ಇವತ್ತು ಈ ಒಂದು ಇವೆಂಟನ್ನು ಇಟ್ಕೊಂಡಿದ್ದೀವಿ. ಸೊ ಈ ಗಾಡಿ ನೀವು ಹಳೆ ಸ್ಕಾರ್ಪಿಯೋ ಥರ ಇಲ್ಲ, ಸೊ ಇದು 20 ವರ್ಷದ ಹಳೆ ಸ್ಕಾರ್ಪಿಯೋನ ಕಂಪೇರ್ ಮಾಡಿದ್ರೆ ಇಟ್ ಇಸ್ ಟೋಟಲಿ ರಿಫೈನ್ಡ್. ಇದು ಒಂದು ಹೊಸ ಪ್ಲಾಟ್ಫಾರ್ಮ್ ಮೇಲೆ ಬಿಲ್ಡ್ ಮಾಡಿದ್ದಾರೆ. ಟೋಟಲಿ ಈ ಗಾಡೀಲಿ ಯಾವುದೇ ರೀತಿ ಹಳೆ ಗಾಡಿಗೂ ಕಂಪ್ಯಾರಿಷನ್ ಇಲ್ಲ. ದ ನೇಮ್ ಓನ್ಲಿ ಸ್ಟ್ಯಾಂಡ್ ಸ್ಕಾರ್ಪಿಯೋ ಅಷ್ಟೇ ಬಿಟ್ಟರೆ ದ ನ್ಯೂ ಜನ್ರೇಷನ್ ಅಂತ ಏನಕ್ಕೆ ನಾವು ಅದನ್ನು ಮಾಡಿದ್ದೀವಿ ಅಂದರೆ ಅದೇ ರೀಸನ್ಗೆ, ಇಟ್ ಇಸ್ ವೆರಿ ಅಪ್ಡೇಟೆಡ್ ವೆಹಿಕಲ್. ಸೊ ಒಂದೊಂದು ಫೀಚರ್ ಇದನ್ನು ಹೇಳಬೇಕು ಅಂತ ಹೋದರೆ ಆಲ್ಮೋಸ್ಟ್ 1 ಅವರ್ ಬೇಕಾಗುತ್ತೆ. ಸೊ ನಾನು ಬರೀ ಒಂದು ಸ್ವಲ್ಪ ಮೇನ್ ಕ್ವಾಲಿಟೀಸ್ ಆಫ್ ದ ಎಸ್ ಯು ವಿನ ಹೇಳ್ತೀನಿ. ಸೊ ಇಟ್ ಈಸ್ ಕಂಪ್ಲೀಟ್ ಪ್ರಾಪರ್ ಎಸ್ ಯು ವಿ ಅಂತ ನಾವು ಕರಿತೀವಿ ನಮ್ಮ ಆಟೋಮೊಬೈಲ್ ಲ್ಯಾಂಗ್ವೇಜಲ್ಲಿ. ಸೊ ಇಟ್ ಹ್ಯಾಸ್ ಗಾಟ್ ದ ಹೆವಿಯರ್ ಬಲ್ಕಿಯರ್ ಆ್ಯಂಡ್ ದಟ್ ರಫ್ ಲುಕ್. ಸೊ ನೀವು ಎಲ್ಲ ಒಂದು ಎಸ್ ಯು ವಿಗಳು ನೋಡಿದ್ರೆ ಇವತ್ತು ಸ್ವಲ್ಪ ಆ ರೀತಿ ಇಲ್ಲ, ಸ್ಲೀಕಿಶ್ ಆಗ್ತಾ ಇದೆ. ಇದು ರಗೆಡ್ ಆಗಿ ಕಾಣುತ್ತೆ ನಿಮಗೆ. ಹಳೆ ಒಂದು ಸ್ಕಾರ್ಪಿಯೋದಲ್ಲಿ ಏನ ಇಮೇಜ್ ಇತ್ತು ಅದನ್ನ ಅಪ್ಗ್ರೇಡ್ ಮಾಡಿ ಇದು ಮಚ್ ಬೋಲ್ಡ್. ಇನ್ನು ಇದೇ ಸಂದರ್ಭದಲ್ಲಿ ಕಾರ್ಯನಿರತರ ಪತ್ರಕರ್ತರ ಸಂಘದ ಅಧ್ಯಕ್ಷರಾದ ಪುರುಷೋತ್ತಮ್, ಪ್ರೆಸ್ ಕ್ಲಬ್ನ ಉಪಾಧ್ಯಕ್ಷರಾದ ಶ್ರೀನಿವಾಸ ರೆಡ್ಡಿ, ತಿಲಕ್ ಪಾರ್ಕಿನ ಸರ್ಕಲ್ ಇನ್ಸ್ಪೆಕ್ಟರ್ ನವೀನ್, ಹೊನ್ನಸಿರಿ ಮಹೀಂದ್ರ ಮ್ಯಾನೇಜಿಂಗ್ ಡೈರೆಕ್ಟರ್ ಸುನೀಲ್ ಗೌಡ, ಸಿಇಒ ಹೊನ್ನಸಿರಿ ಮೋಟಾರ್ಸ್ ದೀಪಕ್, ಸೇಲ್ಸ್ ಹೆಡ್ ಬಾಲಚಂದ್ರ ಹಾಗೂ ಸಿಬ್ಬಂದಿ ವರ್ಗದವರು ಹಾಗೂ ಗ್ರಾಹಕರು ಉಪಸ್ಥಿತರಿದ್ದರು. ಅಂಜನ್ ಕುಮಾರ್, ಅಮೋಕ್ ಟಿವಿ, ತುಮಕೂರು. ವಿಶ್ವಕಂಡ ಮಹಾನ್ ಜ್ಞಾನಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಪುತ್ಥಳಿ ಅನಾವರಣ, ಹುಟ್ಟುಹಬ್ಬ ಆಚರಣೆ, ಪರಿನಿಬ್ಬಾಣ ಆಚರಣೆ ಮಾಡಿದರೆ ಸಾಲದು. ಅವರ ಆದರ್ಶಗಳನ್ನು ಜೀವನದಲ್ಲಿ ಅಳವಡಿಸಿಕೊಂಡು ಅವರು ಹಾಕಿಕೊಟ್ಟ ಮಾರ್ಗದಲ್ಲಿ ಪ್ರತಿಯೊಬ್ಬರು ಇದ್ದಾಗ ಮಾತ್ರ ಅವರಿಗೆ ನಾವು ಗೌರವ ಸಲ್ಲಿಸದಂತಾಗುತ್ತದೆ ಎಂದು ವಿಧಾನ ಪರಿಷತ್ ಸದಸ್ಯ ಎಂಎಲ್ ಅನಿಲ್ ಕುಮಾರ್ ಅಭಿಪ್ರಾಯಪಟ್ಟರು. ವೆಮಗಲ್ ಹೋಬಳಿಯ ಇರಕಸಂದ್ರ ಗ್ರಾಮದಲ್ಲಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಕಲಾ ಮತ್ತು ಗ್ರಾಮೀಣಾಭಿವೃದ್ಧಿ ಸಂಘ ಏರ್ಪಡಿಸಿದ್ದ ಅಂಬೇಡ್ಕರ್ ಅವರ ಪುತ್ಥಳಿ ಅನಾವರಣ ಸಮಾರಂಭದಲ್ಲಿ ಮುಖ್ಯ ಕೇಂದ್ರ ಬಿಂದುವಾಗಿ ಮಾತನಾಡುತ್ತಾ ಕಡು ಬಡತನದಲ್ಲಿ ಹುಟ್ಟಿದ್ದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು ಮೀಸಲಾತಿ ಇಲ್ಲದೇ ಇದ್ದರೂ ಉನ್ನತ ವ್ಯಾಸಂಗ ಮಾಡಿ ಅದ್ಭುತ ಜ್ಞಾನವನ್ನು ಸಂಪಾದಿಸಿ ಇಡೀ ವಿಶ್ವಕ್ಕೆ ಮಾದರಿಯಾಗುವಂತೆ ಸಂವಿಧಾನವನ್ನು ರಚಿಸಿದರು. ಅದರ ಅಡಿಯಲ್ಲಿ ಸಮಾಜದಲ್ಲಿ ಎಲ್ಲರೂ ಸಮಾನ ಬದುಕು ಕಟ್ಟಿಕೊಳ್ಳಲು ಅವಕಾಶ ಮಾಡಿಕೊಟ್ಟಿದ್ದು ಅವರನ್ನು ಕೇವಲ ಒಂದು ಜನಾಂಗಕ್ಕೆ ಮಾತ್ರ ಸೀಮಿತಗೊಳಿಸದೆ ಸರ್ವ ಜನಾಂಗಕ್ಕೂ ಅವರು ಸೇರುತ್ತಾರೆ ಎಂದು ತಿಳಿಸಿದರು. ಇವತ್ತು ನಾವೆಲ್ಲ ಮಾತನಾಡ್ತಾ ಇದ್ದೀವಿ ರಾಜಕೀಯ ಪಕ್ಷಗಳು, ನಾವು ದಲಿತರಿಗೆ ಮೀಸಲಾತಿ ಕೊಟ್ಟಿದ್ದೀವಿ, ಹಿಂದುಳಿದವ್ರಿಗೆ ಮೀಸಲಾತಿ ಕೊಟ್ಟಿದ್ದೀವಿ, ಮಹಿಳೆಯರಿಗೆ ಮೀಸಲಾತಿ ಕೊಟ್ಟಿದ್ದೀವಿ. ಇವತ್ತು ನಮ್ಮ ಶಾಮಣ್ಣವರ ಧರ್ಮಪತ್ನಿ ಪುಷ್ಪಮ್ಮನವರು ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಿದ್ದಾರೆ ಅಂದ್ರೆ ಮೀಸಲಾತಿಯನ್ನ ಆ ಸಂದರ್ಭಕ್ಕೆ ರಾಜಕೀಯ ಪಕ್ಷಗಳು ಸರ್ಕಾರಗಳು ಮುಂದೆ ಕೊಟ್ಟಿದ್ರು ಕೂಡ ಇದು ಮೂಲ ಎಲ್ಲಿ ಅಂದ್ರೆ ಇದು ಸಂವಿಧಾನದಲ್ಲಿ ಅವಕಾಶ ಮಾಡಿಕೊಟ್ಟಿದ್ದಾರೆ. ಆ ಸಂವಿಧಾನದಲ್ಲಿ ಅವಕಾಶ ಇದ್ದರಿಂದ ಸರ್ಕಾರಗಳು ಮಾಡಿದ್ದಾರೆ. ಅವರು ಕಾರ್ಮಿಕರ ಪರವಾಗಿ, ವಿಶೇಷವಾಗಿ ಮಹಿಳೆಯರ ಪರವಾಗಿ, ಎಲ್ಲರ ಪರವಾಗಿ ಹೋರಾಟ ಮಾಡಿದಂಥವ್ರು, ಎಲ್ಲರ ಪರವಾಗಿ ಧ್ವನಿಯಾಗಿ ಕೆಲಸ ಮಾಡಿದಂಥವ್ರು. ಅಂದ್ರೆ ಯಾರಿಗೆ ಧ್ವನಿ ಇಲ್ಲ ಅವ್ರಿಗೆ ಧ್ವನಿಯಾಗಿ ಕೆಲಸ ಮಾಡಿದಂಥವ್ರು. ಇವತ್ತು ಬಹಳ ಜನ ನಾವೆಲ್ಲ ಕೂಡ ಮಾತನಾಡ್ತಾ ಇದ್ದೀವಿ, ಕೆಲವು ಕಡೆ ದಲಿತರಿಗೆ ಪ್ರವೇಶ ಇಲ್ಲ, ನಿಜ ಕೂಡ. ಇವತ್ತು ಕೂಡ ಇನ್ನೂ ಕೆಲವು ಹಳ್ಳಿಗಳಲ್ಲಿ ಅದು ಆಚರಣೆ ಮಾಡ್ಕೊಂಡು ಬರ್ತಾ ಇದ್ದಾರೆ. ಆದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಎಲ್ಲಿಗೆ ಪ್ರವೇಶ ಮಾಡಿಕೊಟ್ಟಿದ್ದಾರೆ ಅಂದರೆ ರಾಷ್ಟ್ರಪತಿ ಭವನಕ್ಕೆ ನೀವು ಹೋಗ್ತಕ್ಕದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ, ಪಾರ್ಲಿಮೆಂಟಲ್ಲಿ ನೀವು ಕೂತು ಆಡಳಿತ ಮಾಡೋದಕ್ಕೆ ನಿಮಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ, ಅಸೆಂಬ್ಲಿಯಲ್ಲಿ ಕೂತು ಮಾತಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ, ಆಡಳಿತವನ್ನು ನಡೆಸತಕ್ಕಂಥ ಆಡಳಿತ ಚುಕ್ಕಾಣಿ ನೀಡತಕ್ಕಂಥ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಹಾಗಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಾವು ಯಾರೂ ಕೂಡ ಮರೆಯೋದಕ್ಕೆ ಸಾಧ್ಯ ಇಲ್ಲ. ಅವರು ಯಾವತ್ತೂ ಕೂಡ ಅವರು ಈ 100 ವರ್ಷ ಆಗಲಿ 1000 ವರ್ಷ ಆಗಲಿ ಅವರು ಜೀವಂತವಾಗಿರ್ತಾರೆ. ಯಾಕಂದ್ರೆ ಅವ್ರು ಕೊಟ್ಟಿರ್ತಕ್ಕಂಥ ಕಾರ್ಯಕ್ರಮಗಳು, ಅವ್ರು ಕೊಟ್ಟಿರ್ತಕ್ಕಂಥ ಸಂವಿಧಾನದಲ್ಲಿ ಅವಕಾಶ ಮಾಡಿಕೊಟ್ಟಿರ್ತಾರೆ, ಅವ್ರ ಮಾರ್ಗದರ್ಶನ ಜೀವಂತವಾಗಿರ್ತಾರೆ. ಇನ್ನು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದ ಅಂಬೇಡ್ಕರ್ ಸೇವಾ ಸಮಿತಿ ರಾಜ್ಯಾಧ್ಯಕ್ಷ ಕೆಎಂ ಸಂದೇಶ್ ಮಾತನಾಡಿ, ಅಂಬೇಡ್ಕರ್ ಅವರು ಕಷ್ಟದಿಂದ ಜೀವನ ನಡೆಸಿ ಉನ್ನತ ವ್ಯಾಸಂಗ ಮಾಡಿ ಇಡೀ ಸಮುದಾಯಕ್ಕೆ ಅನುಕೂಲ ಮಾಡಿಕೊಟ್ಟಿದೆ. ಮತದಾನದ ಹಕ್ಕನ್ನ ಹೇಳುವ ಮೂಲಕ ಸರ್ವರಿಗೂ ಸಮಪಾಲು ಸಮಬಾಳು ನೀಡಿದ ಮಹಾನ್ ದಾರ್ಶನಿಕ ಎಂದು ಬಣ್ಣಿಸಿದ್ದರಲ್ಲದೆ ಅಂತಹ ಮಹಾನ್ ಮೇಧಾವಿಗಳ ಪುತ್ಥಳಿಯನ್ನ ಅನಾವರಣಗೊಳಿಸಿರುವುದು ಸಂತಸದ ವಿಷಯ ಎಂದರು. ಫಸ್ಟ್ ನಮ್ಮನ್ನು ಕೈ ಹಿಡ್ಕೊಂಡಿದ್ದವ್ರೆ ಅಣ್ಣವ್ರು ಅನಿಲ್ ಅಣ್ಣವ್ರು. ಎಷ್ಟರ ಮಟ್ಟಿಗೆ ನಮ್ಗೆ ಸಪೋರ್ಟ್ ಮಾಡಿದ್ರು ಅಂದರೆ ನಿರಂತರವಾಗಿ ನಮ್ಮ ಜೊತೆಲಿದ್ದರು, ನಿರಂತರವಾಗಿ ಏನು ಬೇಕೋ ಈ ಸಂಘಟನೆಗೆ ಏನು ಬೇಕೋ
ಏನು ಅನ್ನೋದನ್ನ ತುಂಬ ನಮಗೆ ಹೆಲ್ಪ್ ಮಾಡಿದ್ದಾರೆ. ಅವ್ರನ್ನ ಹೀರಾಷ್ಟ್ರ ದಿನ ನಾಗರಾಷ್ಟ್ರ ದಿನ ಅವ್ರನ್ನ ಯಾವತ್ತಿಗೂ ನಾವು ಶಿಷ್ಯರೇ ಅವ್ರು ನಮ್ಮ ಗುರುಗಳೇ ಅಂತ ಹೇಳ್ಬಿಟ್ಟು ಮುಖಾಂತರ ಹೇಳ್ತೀನಿ. ಅದೇ ರೀತಿ ಮುಖ್ಯವಾಗಿ ಬಾಬಾ ಸಾಹೇಬ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವ್ರ ಬಗ್ಗೆ ಒಂದೆರಡು ಮಾತು ಮಾತಾಡ್ಬೇಕು, ದಯವಿಟ್ಟು ಕೇಳಬೇಕು. ಏನಂದರೆ ಬಾಬಾ ಸಾಹೇಬರು ಅವರ ಜೀವನದುದ್ದಕ್ಕೂ ಖುಷಿಯಾಗಿದ್ದಂಥ ಸಂದರ್ಭಗಳೇ ಇಲ್ಲ, ತೀರಾ ಕಡಿಮೆ. ಯಾವತ್ತೂ ನೋವು ತಿನ್ಕೊಂಡೆ ಪಾಪ ಸುಮಾರು ಕಷ್ಟಪಟ್ಟು ಸುಮಾರು ನೋವು ತಿಂದು ಯಾರೂ ಸಪೋರ್ಟ್ ಮಾಡಿದ್ರೆ ಆಯ್ತಾ ಅಂತ ಸಮಯದಲ್ಲಿ ಕೆಲವ್ರು ಮಾತ್ರ ಸಪೋರ್ಟ್ ಮಾಡಿದ್ರು. ಅದೇ ರೀತಿ ತುಂಬ ಜನ ಅವ್ರಿಗೆ ಅವಮಾನಗಳನ್ನ ತುಂಬ ಅವಮಾನಗಳನ್ನ ಎದುರಿಸ್ಕೊಂಡು ತುಂಬ ನೋವು ತಿನ್ಕೊಂಡೇ ಬೆಳೆದಿತ್ತು. ಇನ್ನು ಕಾರ್ಯಕ್ರಮದಲ್ಲಿ ಕೋಲಾರ ವಿಧಾನಸಭಾ ಕ್ಷೇತ್ರದ ಶಾಸಕ ಕೆ ಶ್ರೀನಿವಾಸ್ ಗೌಡ, ಅಂಬೇಡ್ಕರ್ ಸೇವಾ ಸಂಘದ ಅಧ್ಯಕ್ಷ ಪಿ ಎನ್ ದಾಸ್, ಮುಖಂಡರುಗಳಾದ ಚಂಜಿಮಲೆ ರಮೇಶ್, ಅನ್ವರ್ ಪಾಷಾ, ಎಲ್ಲ ಪದಾಧಿಕಾರಿಗಳು ಉಪಸ್ಥಿತರಿದ್ದರು. ಇದೇ ಸಂದರ್ಭದಲ್ಲಿ ಗ್ರಾಮದಲ್ಲಿ ಎಸ್ಎಸ್ಎಲ್ಸಿ ಮತ್ತು ಪಿಯುಸಿಯಲ್ಲಿ ಅತಿ ಹೆಚ್ಚು ಅಂಕಗಳನ್ನು ಪಡೆದ ಪ್ರತಿಭಾವಂತ ವಿದ್ಯಾರ್ಥಿಗಳನ್ನು ಪುರಸ್ಕರಿಸಲಾಯಿತು. ಲಕ್ಷ್ಮೀಪತಿ, ಅಮೋಕ್ ಟಿವಿ, ಕೋಲಾರ. ಗುಬ್ಬಿ ತಾಲೂಕಿನ ಕಡಬಕೊಪ್ಪ ಗ್ರಾಮದಲ್ಲಿ ಸಿಸಿ ರಸ್ತೆ ಕಾಮಗಾರಿಗೆ ಗುದ್ದಲಿ ಪೂಜೆಯನ್ನ ಶಾಸಕ ಎಸ್ಆರ್ ಶ್ರೀನಿವಾಸ್ ನೆರವೇರಿಸಿದರು. ಕಾಮಗಾರಿಗೆ ಗುದ್ದಲಿ ಪೂಜೆ ನೆರವೇರಿಸಿ ಮಾತನಾಡಿ, ನಾನು ಸದ್ಯಕ್ಕೆ ಯಾವುದೇ ಪಕ್ಷದಲ್ಲಿ ಇಲ್ಲ, ಜನರ ಜೊತೆಯಲ್ಲಿ ನಿರಂತರವಾಗಿ ಕೆಲಸ ಮಾಡುತ್ತಿದ್ದೇನೆ, ನನಗೆ ಅವರೇ ಪಕ್ಷ. ಇತ್ತೀಚೆಗೆ ನನ್ನನ್ನು ಜೆಡಿಎಸ್ ಪಕ್ಷದಿಂದ ಹೊರಹಾಕಿದ್ದು ಅವರ ಬಗ್ಗೆ ನಾನು ಇನ್ನು ಯಾವುದೇ ಹೇಳಿಕೆಯನ್ನ ನೀಡುವುದಿಲ್ಲ ಎಂದರು. ಅವ್ರು ಹೇಳ್ತಲೇ ಇರ್ತಾರೆ, ಅವ್ರಿಗೆಲ್ಲ ತಿರ್ಗಾ ರೆಸ್ಪಾನ್ಸ್ ಮಾಡ್ಕೊಂಡು ಅವ್ರು ಹೇಳಿದ್ರು ನಾನು ಕೊಡೋದು ನಾನು ಹೇಳ್ಕೊಡೋದು, ಅದೇನಂತ ನಮಗೆ ಅಸಹ್ಯ ಬರುತ್ತೆ, ಅವ್ರಿಗೆ ಅಸಹ್ಯ ಆಗುತ್ತೆ, ಅವ್ರಿಗೆ ಗೊತ್ತಿಲ್ಲ, ನಮಗೆ ಅಸಹ್ಯ ಆಗುತ್ತೆ, ಅದ್ರ ಬಗ್ಗೆ ಚರ್ಚೆ ಮಾಡಲ್ಲ. ಸರ್ಕಾರದ ಬಿಡುಗಡೆ ಆಗುತ್ತೆ ಅಂತ ನಿಮಗೆಲ್ಲ ಗೊತ್ತಿರೋ ವಿಚಾರನೇ. ಆ ಥರ ಏನಿಲ್ಲ, ಇದು ಎಮ್ ಡಿ ಜಯಪ್ರಕಾಶ್ ಅವರು ಇದ್ದಂಥ ಸಂದರ್ಭದಲ್ಲಿ ನಾನು ಅವರಲ್ಲಿ ಹೋಗಿ ರಿಕ್ವೆಸ್ಟ್ ಮಾಡ್ತಾಯಿದ್ದೆ ಕೊಡಿ ಅಂತ ಹೇಳ್ಬಿಟ್ಟು 22 ಕೋಟಿ ಕೊಟ್ಟಿದ್ರು. ಆ 22 ಕೋಟಿ 6 ಕೋಟಿ ರೂಪಾಯಿ ಕಡಿಮೆ ಮಾಡಿದ್ರು, ಇದ್ದರೆ ಇನ್ನೂ ಜಾಸ್ತಿ ಆಗಿರೋ. ಈಗ ಸುಮಾರು 4 ಕೋಟಿ ರೂಪಾಯಿ ಹಾಕಿದ್ದೀವಿ. ಎಲ್ಲೆಲ್ಲಿ ಬೇರೆ ಬೇರೆ ಗ್ರಾಮಗಳು ಇನ್ನೂ ಕಾಂಕ್ರೀಟ್ ಆಗಿದ್ರು ಆ ಗ್ರಾಮಗಳಿಗೆ ಈಗಲೂ 4 ಕೋಟಿ ರೂಪಾಯಿ ಹಾಕಿದ್ದೀವಿ. ಅದು ಅಪ್ರೂವಲ್ ಹೋಗಿದೆ, ಅದನ್ನು ಕೂಡ ಚೀನಾದಲ್ಲೇ ಪೂಜೆ ಮಾಡಿಸಿ ಮಾಡಿಸ್ತಕ್ಕಂಥದ್ದನ್ನ ಮಾಡ್ತೀವಿ. ಮೊನ್ನೆ ಎಲ್ಲ ಕಡೆಗೂ 25 ಕೋಟಿ ಕೊಟ್ಟಿದ್ದಾರೆ ಎಲ್ಲ ಕಡೆಗೆ, ಎಲ್ಲ ಎಂಎಲ್ಎಗಳು. ಇನ್ನು ತಾಲೂಕಿನ ಗಡಿಭಾಗದ ಹಾಗೂ ಸಂಪರ್ಕ ರಸ್ತೆಗಳನ್ನು ಅಭಿವೃದ್ಧಿ ಮಾಡಲಾಗುತ್ತಿದೆ. ತಾಲೂಕಿನ ಸಮಗ್ರವಾದ ಅಭಿವೃದ್ಧಿ ನನ್ನ ಗುರಿಯಾಗಿದೆ. ಪಠ್ಯ ಪುಸ್ತಕದ ವಿಚಾರದಲ್ಲಿ ಸಾಕಷ್ಟು ಗೊಂದಲ ಇರುವುದು ಕಂಡುಬರುತ್ತಿದೆ, ಅದನ್ನು ಪರಿಷ್ಕರಣೆ ಮಾಡುವುದಾಗಿ ಸರ್ಕಾರ ತಿಳಿಸಿದ್ದು ಕುಲಂಕುಷವಾಗಿ ಅಧ್ಯಯನವನ್ನು ಮಾಡಿ ಪಠ್ಯ ಪುಸ್ತಕವನ್ನು ಹೊರತರಲು ತಿಳಿಸಿದರು. ನಲವತ್ತ ಹನ್ಸಂಗ ಕಡಬ ಕಾಸರಕಲ್ಲಿ ಕಡೆಕೋಡಿ ಕೊಪ್ಪ ಗ್ರಾಮದಲ್ಲಿ 3 ಕೋಟಿ ಅನುದಾನದಲ್ಲಿ ಕಾಂಕ್ರೀಟ್ ರಸ್ತೆಗಳನ್ನು ಮಾಡ್ತಾ ಇದ್ದೀನಿ. ಈ 65 ಲಕ್ಷ ರೂಪಾಯಿ ಹಾಕಿದ್ದೀನಿ ಕಡಬದಲ್ಲಿ. ಇವೆಲ್ಲ ಇನ್ನೂ ಬೇರೆ ಇದ್ದಾವೆ, ಅವು ಪರೆಯಲ್ಲಿ ಮತ್ತು ಗಂಟೆಪಾಳ್ಯ, ಹಳೆಗುಡ್ಡಿ ಮತ್ತು ಹೊಸಪ ಜ್ಯೋತಿನಗರ. ಜ್ಯೋತಿನಗರ ಅದೊಂದು ಪ್ಯಾಕೇಜ್ ಇದೆ, ಇನ್ನೊಂದು ಪ್ಯಾಕೇಜು ಅದು ಒಂದು 1 ಕೋಟಿ 1.5 ಕೋಟಿ ಒಂದು ಪ್ಯಾಕೇಜ್ ಇದೆ. ಅದೆಲ್ಲ ವಿಶೇಷ ಅನುದಾನದಲ್ಲಿ ಎಲ್ಲ ಕಾಂಕ್ರೀಟ್ ರಸ್ತೆಗಳು. ಇನ್ನು ಇದೇ ಸಂದರ್ಭದಲ್ಲಿ ಕಡಬ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಸಿ ಕೆ ಗೌಡ, ತಾಲೂಕು ಪಂಚಾಯಿತಿ ಮಾಜಿ ಅಧ್ಯಕ್ಷ ಬಾಲಕೃಷ್ಣ, ಮುಖಂಡರಾದ ಕೊಪ್ಪ ದೇವರಾಜು ಸೇರಿದಂತೆ ಮತ್ತಿತರರು ಹಾಜರಿದ್ದರು. ಪ್ರಸನ್ನ, ಅಮುಕ್ ಟಿವಿ, ನಿಟ್ಟೂರು. ಬೆಂಗಳೂರು ನಿರ್ಮಾತೃ ನಾಡಪ್ರಭು ಕೆಂಪೇಗೌಡರು ಜಾರಿಗೆ ತಂದ ದೂರದೃಷ್ಟಿ ಕಾರ್ಯಕ್ರಮಗಳು ಉತ್ತಮ ಆಡಳಿತ, ಅವರ ಆದರ್ಶ ಎಂದಿಗೂ ಅವಿಸ್ಮರಣೀಯ ಎಂದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ, ವೈದ್ಯಕೀಯ ಶಿಕ್ಷಣ ಸಚಿವರು ಹಾಗೂ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಉಸ್ತುವಾರಿ ಸಚಿವರಾದ ಡಾಕ್ಟರ್ ಕೆ ಸುಧಾಕರ್ ದೇವನಹಳ್ಳಿಯಲ್ಲಿ ಹೇಳಿದರು. ಅವರು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ತಾಲೂಕಿನ ಜಿಲ್ಲಾಡಳಿತ ಮತ್ತು ಜಿಲ್ಲಾ ಪಂಚಾಯಿತಿ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ವತಿಯಿಂದ ದೇವನಹಳ್ಳಿ ತಾಲೂಕು ಕಚೇರಿ ಮುಂಭಾಗದಲ್ಲಿ ಏರ್ಪಡಿಸಲಾದ ನಾಡಪ್ರಭು ಶ್ರೀ ಕೆಂಪೇಗೌಡರ ಜಯಂತ್ಯೋತ್ಸವ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಅವರು ಮಾತನಾಡಿದರು. ನಾಡಪ್ರಭು ಶ್ರೀ ಕೆಂಪೇಗೌಡರ ಜಯಂತ್ಯೋತ್ಸವ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ನಾಡಿನ ಅದ್ವಿತೀಯ ಮಹಾಪುರುಷ ಕೆಂಪೇಗೌಡರು ಸಮಾನತೆಗಾಗಿ ತೆಗೆದುಕೊಂಡ ನಿರ್ಣಯ, ಸಾಮಾಜಿಕ ನ್ಯಾಯದ ತತ್ವ ಸಿದ್ಧಾಂತ ಮತ್ತು ಉತ್ತಮ ಸುಧಾರಣೆಗಳು, ಅಭಿವೃದ್ಧಿ ಕಾರ್ಯಗಳು. 513ನೇ ವರ್ಷ ಕಳೆದರೂ ಇಂದಿಗೂ ಅವರನ್ನು ಸ್ಮರಿಸುತ್ತಿದ್ದೇವೆ ಎಂದರು. ಆ ರೀತಿಯಲ್ಲಿ ಬೆಂಗಳೂರನ್ನು ಕಟ್ಟಿದ್ರು, ಅಂತಹ ದೂರದೃಷ್ಟಿಯ ನಾಯಕರಾಗಿದ್ರು. ಇವತ್ತು ನಾವು ಮನೆ ಪಕ್ಕದಲ್ಲಿ ಬೇರೆಯವರು ಬಂದ್ರೆ ಅವ್ರು ಬೇಡಪ್ಪ ನಮ್ಮ ಜಾತಿಯವನೇ ಬೇಕು ಅಂತ, ಅವ್ರಿಗೆ ಯಾವ ರೀತಿಯ ದೂರದೃಷ್ಟಿ ಇತ್ತು ಅನ್ನೋದು
ಅದಕ್ಕೆ ನಾನು ನಮ್ಮ ಸಮುದಾಯದ ಜನರಿಗೆ ಇವತ್ತು ಹೇಳುವಂಥದ್ದು, ಈ ರೀತಿಯ ಹೃದಯ ವೈಶಾಲ್ಯವನ್ನು ನಾವು ಬೆಳೆಸ್ಕೋಬೇಕಾಗ್ತದೆ. ಅಂತ ಒಬ್ಬ ನಾಯಕ ನಮ್ಮ ಸಮುದಾಯದಲ್ಲಿ ಹುಟ್ಟಿದ್ದಾರೆ ಅನ್ನುವಂಥ ಹೆಮ್ಮೆ ಇಡೀ ಒಕ್ಕಲಿಗ ಸಮುದಾಯಕ್ಕೆ ಇರಬೇಕಾಗ್ತದೆ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸು. ಹಾಗಾಗಿ ಕೇವಲ ಇವತ್ತು ಒಂದು ನಗರವನ್ನು ನಿರ್ಮಾಣ ಮಾಡುವಂತ ಸಂದರ್ಭದಲ್ಲಿ ಸಾಮಾನ್ಯವಾಗಿ ಇವತ್ತು ನೀರಾವರಿ ಅಥವಾ ನದಿಯ ದಂಡೆ ಮೇಲೆ ಕಟ್ಟುವಂಥದ್ದು ಸಂಪ್ರದಾಯ. ಎಲ್ಲ ನಾಗರಿಕತೆಗಳಲ್ಲಿ ಕೂಡ ನೀವು ನೋಡಿದಾಗ ಯಾವುದೇ ಒಂದು ನಗರ ಒಂದು ಜನರು ವಾಸ ಮಾಡುವಂಥ ಸ್ಥಳ ಹೇಗೆ ಮಾಡ್ತಾ ಇದ್ರು, ಎಲ್ಲಿ ಶಾಶ್ವತವಾಗಿರ್ತಕ್ಕಂಥ ನೀರಾವರಿ ನದಿ ದಂಡೆಗಳ ಮೇಲೆ ಮಾಡ್ತಾ ಇದ್ರು. ಯಾಕೆಂದ್ರೆ ಬಹಳ ಮುಖ್ಯವಾಗಿ ಮನುಷ್ಯನಿಗೆ ಬೇಕಾಗಿರುವಂಥದ್ದು ನೀರು, ವಿಶಾಲವಾದಂಥ ಜಾಗ. ಆದರೆ ದಿವಂಗತ ಕೆಂಪೇಗೌಡ ಆಯ್ಕೆ ಮಾಡಿದಂಥ ಬೆಂಗಳೂರಿನಲ್ಲಿ ಯಾವುದೇ ಜೀವನದಿ ಇರಲಿಲ್ಲ, ಯಾವುದೇ ಜೀವನದಿ ಇರಲಿಲ್ಲ. ಇನ್ನು ಬೆಂಗಳೂರಿನಲ್ಲಿ ಜೀವನದಿ ಇಲ್ಲದಿದ್ದರೂ ಸಹ 3,000 ಹೆಚ್ಚು ದೊಡ್ಡ ಕೆರೆ, 1,200 ಅಧಿಕ ಸಣ್ಣ ಕೆರೆಗಳನ್ನು ನಿರ್ಮಾಣ ಮಾಡಿದ್ರು. ಆದರೆ ಪ್ರಸ್ತುತ 300 ಕೆರೆಗಳು ಇಲ್ಲದಂತಾಗಿವೆ. ಅಭಿವೃದ್ಧಿಯ ಹೆಸರಿನಲ್ಲಿ ಬೆಂಗಳೂರನ್ನು ಹಾಳು ಮಾಡುವ ಕೆಲಸವಾಗ್ತಿದೆ. ನಗರವು ವೈಜ್ಞಾನಿಕ ನೆಲೆಗಟ್ಟಿನಲ್ಲಿ ಬೆಳೆಯಬೇಕು, ನೈಸರ್ಗಿಕ ಸಂಪತ್ತನ್ನು ಉಳಿಸಿಕೊಳ್ಬೇಕು. 20 ಲಕ್ಷ ಜನಸಂಖ್ಯೆ ಇದ್ದಂತಹ ಬೆಂಗಳೂರು 1,30,00,000 ದಿನೇ ದಿನೇ ವೇಗವಾಗಿ ಬೆಳೆಯುತ್ತಿದೆ. ಏಷ್ಯಾ ಖಂಡದಲ್ಲಿ ಅತ್ಯಂತ ವೇಗವಾಗಿ ಬೆಳೆಯುತ್ತಿದೆ ಎಂದು ಹೇಳಿದರು. ಈ ಜಿಲ್ಲೆಗಳನ್ನ ಈಗಲಿಂದಲೇ ನಾವು ಉಪಗ್ರಹ ನಗರಗಳನ್ನ ಮಾಡಬೇಕು. ದೇವನಹಳ್ಳಿ ಕೂಡ ಒಂದು ಉಪಗ್ರಹ ನಗರ ಆಗಬೇಕು. ಅದನ್ನು ಮಾಡ್ತೀವಿ ಅಂತ ಹೇಳಿ ಕೂಡ ನಾನು ಈ ಸಂದರ್ಭದಲ್ಲಿ ನಿಮಗೆ ಹೇಳಲಿಕ್ಕೆ ಬಯಸ್ತೇನೆ. ಆ ಉಪಗ್ರಹ ನಗರಗಳು ಮಾಡಿದಾಗ ನಗರದ ದಟ್ಟಣೆ ಕಡಿಮೆ ಆಗ್ತದೆ, ಈ ಭಾಗದಲ್ಲಿ ಅಭಿವೃದ್ಧಿ ಆಗ್ತದೆ, ಈ ಭಾಗಕ್ಕೆ ಬೇಕಾಗುವಂತಹ ನೀರನ್ನ ಎತ್ತಿನ ಹೊಳೆ ಮತ್ತು ಇನ್ನಷ್ಟು ಯೋಜನೆಗಳನ್ನ ತಂದು ಶಾಶ್ವತವಾದಂತಹ ನೀರಾವರಿಯನ್ನ ಈ ಭಾಗದಲ್ಲಿ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳಾದಂತಹ ಬಸವರಾಜ ಬೊಮ್ಮಾಯಿರವರ ನಾಯಕತ್ವದಲ್ಲಿ ನಾವು ಮಾಡ್ತೇವೆ ಅನ್ನುವಂಥ ಮಾತನ್ನು ನಿಮಗೆ ಕೊಡಲಿಕ್ಕೆ ಬಯಸ್ತೇನೆ. ಹಾಗಾಗಿ ಸ್ನೇಹಿತರೆ, ಇವತ್ತು ಕೆಂಪೇಗೌಡರ ಆದರ್ಶ, ಕೆಂಪೇಗೌಡರ ದೂರದೃಷ್ಟಿ, ಸಮಾನತೆ, ಸಾಮಾಜಿಕ ನ್ಯಾಯಕ್ಕೆ ಕೊಟ್ಟಂತ ಅವರು ಒತ್ತನ್ನ ಇವತ್ತು ನಾವು ಮುಂದುವರಿಸಿಕೊಂಡು ಹೋಗಬೇಕು. ಇನ್ನು ಕಾರ್ಯಕ್ರಮದಲ್ಲಿ SSLC ಹಾಗೂ ದ್ವಿತೀಯ PUCಯಲ್ಲಿ ಅತಿ ಹೆಚ್ಚು ಅಂಕ ಪಡೆದ ಜಿಲ್ಲೆಯ ವಿದ್ಯಾರ್ಥಿಗಳನ್ನು ಅಭಿನಂದಿಸಲಾಯಿತು. ಕೃಷಿ ಕ್ಷೇತ್ರದಲ್ಲಿ ಸಾಧನೆ ಕೈದ ಜಿಲ್ಲೆಯ ರೈತರನ್ನು ಸನ್ಮಾನಿಸಲಾಯಿತು. ವೇದಿಕೆ ಕಾರ್ಯಕ್ರಮಕ್ಕೂ ಮುನ್ನ ದೇವನಹಳ್ಳಿ ಪಟ್ಟಣದ ವೇಣುಗೋಪಾಲ ಸ್ವಾಮಿ ದೇವಾಲಯದಿಂದ ದೇವನಹಳ್ಳಿ ತಾಲೂಕು ಕಚೇರಿ ಮುಂಭಾಗದವರೆಗೆ ಕೆಂಪೇಗೌಡರ ಪುತ್ಥಳಿಯನ್ನು ಮೆರವಣಿಗೆ ನಡೆಸಲಾಯಿತು. ಇನ್ನು ಬೆಂಗಳೂರು ಗ್ರಾಮಾಂತರ ಜಿಲ್ಲಾಧಿಕಾರಿ ಕೆ ಶ್ರೀನಿವಾಸ್, ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ರೇವಣಪ್ಪ ಕೆ, ದೊಡ್ಡಬಳ್ಳಾಪುರ ಉಪವಿಭಾಗಾಧಿಕಾರಿ ತೇಜಸ್ ಕುಮಾರ್ ಸೇರಿದಂತೆ ಮತ್ತಿತರರು ಹಾಜರಿದ್ದರು. ಡಿಸಿ ಶಂಕರ್, ಅಮೋಕ್ ಟಿವಿ, ದೇವನಹಳ್ಳಿ. ಚಿಕ್ಕಬಳ್ಳಾಪುರದ ನೂತನ ಎಸ್ಪಿಯಾಗಿ ಡಿಎಲ್ ನಾಗೇಶ್ ಅಧಿಕಾರ ಸ್ವೀಕರಿಸಿದ್ದಾರೆ. ಚಿಕ್ಕಬಳ್ಳಾಪುರ ಜಿಲ್ಲಾ ಎಸ್ಪಿ ಕಚೇರಿಯಲ್ಲಿ ನಿರ್ಗಮಿತ ಎಸ್ಪಿ ಜಿಕೆ ಮಿಥುನ್ ಕುಮಾರ್ ಅವರಿಂದ ಅಧಿಕಾರ ಸ್ವೀಕರಿಸಿದರು. ಈ ವೇಳೆ ಜಿಲ್ಲಾ ಪೊಲೀಸ್ ಇಲಾಖೆಯ ಹಿರಿಯ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳು ನೂತನ ಎಸ್ಪಿ ಡಿಎಲ್ ನಾಗೇಶ್ರಿಗೆ ಹೂಗುಚ್ಛ ನೀಡುವ ಮೂಲಕ ಅಭಿನಂದನೆಗಳನ್ನು ಸಲ್ಲಿಸಿ ಶುಭ ಕೋರಿದರು. ನಾನು ಇಂದು ಚಿಕ್ಕಬಳ್ಳಾಪುರ ಜಿಲ್ಲೆಯ SPಯಾಗಿ ಅಧಿಕಾರವನ್ನು ಸ್ವೀಕರಿಸಿರ್ತೇನೆ. ಮಾನ್ಯ ರಾಜ್ಯ ಸರ್ಕಾರದ ಆದೇಶ ಮೇರೆಗೆ CIDಯಲ್ಲಿ SP ಹುದ್ದೆಯಿಂದ ಇಲ್ಲಿಗೆ ವರ್ಗಾವಣೆಯಾಗಿ ಈ ದಿನ ಚಿಕ್ಕಬಳ್ಳಾಪುರ SPಯಾಗಿ ಅಧಿಕಾರ ಸ್ವೀಕಾರ ಮಾಡ್ತೇನೆ. ಈ ಜಿಲ್ಲೆ ನನಗೆ ಸುಪರಿಚಿತ. ಈಗ ಆದರೆ ಪೊಲೀಸ್ ದೃಷ್ಟಿಯಿಂದ ಎಲ್ಲ ಕಲಿಯುವಂಥದ್ದಿದೆ, ಭಾಳಷ್ಟು ತಿಳ್ಕೊಳ್ಳುವಂಥದ್ದಿದೆ. ಈ ನನಗೆ ಪ್ರಮುಖವಾಗಿ
ಜನಸ್ನೇಹಿ ಪೊಲೀಸ್ ಬಗ್ಗೆ ಹೆಚ್ಚಿನ ಒಂದು ನನ್ನ ಫೋಕಸ್ ಇರ್ತದೆ ಅಂತ ನಿಮ್ಗೆ ಈ ಮೂಲಕ ತಿಳಿಸ್ತೇನೆ. ನಮ್ಮ ಅಧಿಕಾರಿಗಳೊಂದಿಗೆ ನಾನು ಸ್ವಲ್ಪ ಮೀಟಿಂಗ್ಸ್ ಮಾಡಿ ಇಲ್ಲಿನ ಸಮಸ್ಯೆಗಳೇನು, ಕಾನೂನು ಸುವ್ಯವಸ್ಥೆ ಮತ್ತು ಅಪರಾಧಕ್ಕೆ ಸಂಬಂಧಪಟ್ಟಂತೆ ಏನೇನು ಸಮಸ್ಯೆಗಳಿದೆ ಆ ಸಮಸ್ಯೆಗಳನ್ನ ನಮ್ಮ ಅಧಿಕಾರಿಗಳೊಂದಿಗೆ ಅವರೊಂದಿಗೆ ನಾನು ಮೀಟಿಂಗ್ ಮಾಡಿ ಡಿಸ್ಕಸ್ ಮಾಡಿ ಅವ್ರ ಸಮಸ್ಯೆ ಇಲ್ಲಿನ ಜನರ ಸಮಸ್ಯೆಗಳನ್ನ ತೀರಿಸಲಿಕ್ಕೆ ನಮ್ಮ ಸಹಾಯ ಎಫರ್ಟ್ಸ್ ಮಾಡಿ. ನ್ಯಾಯಮೂರ್ತಿ ಸದಾಶಿವ ಆಯೋಗದ ವರದಿಯನ್ನ ಮೂಲೆಗುಂಪು ಮಾಡಿರುವ ರಾಜ್ಯ ಸರ್ಕಾರದ ಧೋರಣೆಯನ್ನು ಖಂಡಿಸಿ ಜುಲೈ 2ರಂದು ಮಾದಿಗ ದಂಡೋರ ವತಿಯಿಂದ ಕರ್ನಾಟಕ ರಾಜ್ಯದ ಎಲ್ಲಾ ಹೆದ್ದಾರಿಗಳನ್ನು ಏಕಕಾಲಕ್ಕೆ ಬಂದ್ ಮಾಡುವ ಮುಖಾಂತರ ಸರ್ಕಾರಕ್ಕೆ ಎಚ್ಚರಿಕೆ ಮಾಡುವಂತಹ ಕೆಲಸ ಮಾಡುತ್ತೇವೆ ಎಂದು ಮಾದಿಗ ದಂಡೋರ ರಾಜ್ಯ ಪ್ರಧಾನ ಕಾರ್ಯದರ್ಶಿ ದೇವರಾಜ್ ಚಿಕ್ಕಬಳ್ಳಾಪುರದಲ್ಲಿ ಎಚ್ಚರಿಕೆ ನೀಡಿದರು. ನಗರದ ಪತ್ರಕರ್ತರ ಭವನದಲ್ಲಿ ಮಾದಿಗ ದಂಡೋರದ ರಾಜ್ಯ ಪ್ರಧಾನ ಕಾರ್ಯದರ್ಶಿ ದೇವರಾಜ್ ನೇತೃತ್ವದಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡಿದ ಅವರು, ನ್ಯಾಯಮೂರ್ತಿ ಸದಾಶಿವ ಆಯೋಗದ ವರದಿಯನ್ನ ಮೂಲೆಗುಂಪು ಮಾಡಿರುವಂತಹ ರಾಜ್ಯ ಸರ್ಕಾರದ ಧೋರಣೆಯನ್ನು ಖಂಡಿಸಿ ಜುಲೈ 2ರಂದು ಮಾದಿಗ ದಂಡೋರ ವತಿಯಿಂದ ಕರ್ನಾಟಕ ರಾಜ್ಯದ ಎಲ್ಲಾ ಹೆದ್ದಾರಿಗಳನ್ನು ಏಕಕಾಲಕ್ಕೆ ಬಂದ್ ಮಾಡುವ ಮುಖಾಂತರ ಸರ್ಕಾರಕ್ಕೆ ಎಚ್ಚರಿಕೆ ಕೊಡುವಂತೆ ಕೆಲಸ ಮಾಡುತ್ತೇವೆ ಎಂದರು. ಮಾದಿಗ ದಂಡೋರದ ಬಹುದಿನಗಳ ಹೋರಾಟವಾದಂತಹ ನ್ಯಾಯಮೂರ್ತಿ ಸದಾಶಿವ ಆಯೋಗದ ವರದಿಯನ್ನು ಮೂಲೆಗುಂಪು ಮಾಡಿರುವಂತಹ ರಾಜ್ಯ ಸರ್ಕಾರದ ಧೋರಣೆಯನ್ನು ಖಂಡಿಸಿ ಜುಲೈ 2ನೇ ತಾರೀಕು ಮಾದಿಗ ದಂಡೋರದ ವತಿಯಿಂದ ಕರ್ನಾಟಕ ರಾಜ್ಯದ ಎಲ್ಲ ಹೆದ್ದಾರಿಗಳನ್ನು ಏಕಕಾಲದಲ್ಲಿ ಬಂದ್ ಮಾಡೋದ್ರ ಮುಖಾಂತರವಾಗಿ ಸರ್ಕಾರಕ್ಕೆ ಒಂದು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ಮಾನ್ಯ ಮುಖ್ಯಮಂತ್ರಿಗಳು, ನಿಮ್ಮ ಪ್ರಣಾಳಿಕೆಯಲ್ಲಿ ಏನು ನೀವು ಹಾಕ್ಕೊಂಡಿದ್ದೀರಿ ಅದರಂತೆ ನಮ್ಮ ಬಹುದಿನಗಳ ಬೇಡಿಕೆ ನ್ಯಾಯಮೂರ್ತಿಯ ಸದಾಶಿವ ಆಯೋಗದ ವರದಿಯನ್ನು ಅನುಷ್ಠಾನಗೊಳಿಸಿ, ಇಲ್ಲಾಂದರೆ ಮುಂದಿನ ದಿನದಲ್ಲಿ ನಿಮ್ಮ ಕುರ್ಚಿ ಖಾಲಿ ಹೇಗೆ ಮಾಡಿಸ್ಬೇಕಂತ ಮಾಜಿ ಸಮಾಜಕ್ಕೆ ಗೊತ್ತಿದೆ. ಇದು ಸರ್ಕಾರಕ್ಕೆ ಎಚ್ಚರಿಕೆ. ಆ ಒಂದು ವಿಚಾರವಾಗಿ ಈ ಜಿಲ್ಲೆಯಲ್ಲಿ ಬರುವಂಥ ಎಲ್ಲ ನನ್ನ ಸಮಾಜದ ಬಂಧುಗಳು ಮತ್ತು ನ್ಯಾಯ ಸದಾಶಿವ ಕಮಿಷನ್ ಪರ ಇರುವಂಥ ಎಲ್ಲ ಸಮಾಜದ ಎಲ್ಲ ಆತ್ಮೀಯರು ಕೂಡ ನಮ್ಮ ಹೋರಾಟ ಏನು ಬಾಗೇಪಲ್ಲಿ ಟೋಲ್ ಹತ್ರ ನಡೀತಾ ಇದೆ ಜುಲೈ 2ನೇ ತಾರೀಕು, ದಯವಿಟ್ಟು ಎಲ್ಲರೂ ಕೂಡ ಅಲ್ಲಿಗೆ ಬಂದು ನಮಗೆ ಸಹಕರಿಸ್ಬೇಕಂತೇಳಿ ಸಮಸ್ತ ಜನರಿಗೆ ನಾನು ಮನವಿಯನ್ನು ಈ ಸಂದರ್ಭದಲ್ಲಿ ಮಾಡ್ತಾ ಇದ್ದೀನಿ. ಇನ್ನು ಸುದ್ದಿಗೋಷ್ಠಿಯಲ್ಲಿ ಎಂಆರ್ ರಾಮಕೃಷ್ಣ, ಮುನೀಂದ್ರ ರಾಮಾಂಜಿ, ಎಂ ಅವಲಪ್ಪ, ನಂದೀಶ್ ಮಂಜುನಾಥ್ ಸೇರಿದಂತೆ ಮತ್ತಿತರರು ಹಾಜರಿದ್ದರು. ಎನ್ ಸತೀಶ್, ಮುಕ್ಟಿವಿ, ಚಿಕ್ಕಬಳ್ಳಾಪುರ. ಚಿಂತಾಮಣಿ ತಾಲೂಕು ಪಂಚಾಯಿತಿಯ ನೂತನ ಕಾರ್ಯನಿರ್ವಹಣಾಧಿಕಾರಿಯಾಗಿ ಅಧಿಕಾರ ಸ್ವೀಕರಿಸಿದ ರವಿಕುಮಾರ್ರನ್ನ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಸನ್ಮಾನ ಮಾಡಿ ಸ್ವಾಗತಿಸಿದರು. ಇದೇ ವೇಳೆ ತಾಲೂಕಿನಾದ್ಯಂತ ಹಲವು ಸರ್ಕಾರಿ ಶಾಲೆಗಳಿಗೆ ದುರಸ್ತಿ ಮಾಡುವ ಅವಶ್ಯಕತೆ ಇದ್ದು ಹಾಗೂ ಶಾಲಾ ಕಾಂಪೌಂಡ್ ನಿರ್ಮಾಣ ಮಾಡಬೇಕಾಗಿ ಇವರನ್ನು ಮನವಿ ಮಾಡಿದರು. ಬಿಇಒ ವೆಂಕಟೇಶ್ ರವರ ಮನವಿಗೆ ಪ್ರತಿಕ್ರಿಯಿಸಿದ ನೂತನ ಇಒ ರವಿಕುಮಾರ್, ಕಾಂಪೌಂಡ್ ಅವಶ್ಯಕತೆ ಇರುವ ಎಲ್ಲಾ ಸರ್ಕಾರಿ ಶಾಲೆಗಳಿಗೆ ಮೊದಲು ನರೇಗಾ ಯೋಜನೆಯಡಿ ಕಾಂಪೌಂಡ್ ನಿರ್ಮಾಣ ಮಾಡೋಣ, ಶಾಲೆಗೆ ಬೇಕಾದ ಬಾಸ್ಕೆಟ್ಬಾಲ್ ಕೋರ್ಟ್, ವಾಲಿಬಾಲ್ ಕೋರ್ಟ್ ಸೇರಿದಂತೆ ಆಟದ ಮೈದಾನ ದುರಸ್ತಿ ಕಾರ್ಯಗಳನ್ನು ಶೀಘ್ರದಲ್ಲೇ ಪ್ರಾರಂಭಿಸುವಂತೆ ಈಗಾಗಲೇ ಎಲ್ಲ ಇಂಜಿನಿಯರ್ಸ್ ಮತ್ತು ಪಿಡಿಒಗಳಿಗೆ ಸೂಚಿಸಿರುವುದಾಗಿ ತಿಳಿಸಿದರು. ಇನ್ನು ಈ ಸಂದರ್ಭದಲ್ಲಿ ಇಸಿಒ ರಾಜಣ್ಣ, ತಾಲೂಕು ಪಂಚಾಯಿತಿ ವ್ಯವಸ್ಥಾಪಕ ರವಿ, ಅಕ್ಷರ ದಾಸೋಹ ಸಹಾಯಕ ನಿರ್ದೇಶಕ ಸುರೇಶ್ ಸೇರಿದಂತೆ ಮತ್ತಿತರರು ಹಾಜರಿದ್ದರು. ವೆಂಕಟಾಚಲಪತಿ, ಅಮೋಕ್ ಟಿವಿ, ಚಿಂತಾಮಣಿ. ಇದಿಷ್ಟು ಈ ಹೊತ್ತಿನ ಪ್ರಮುಖ ಸುದ್ದಿಗಳು. ಮತ್ತಷ್ಟು ಸ್ಥಳೀಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಅಮೋಕ್ ಟಿವಿ. ಎಂದೆಂದಿಗೂ ನಿಮ್ಮೊಂದಿಗೆ.